ಅಂಕುಡೊಂಕಾಗಿರುವ ಕಾಗದ ತುಂಡಿನಲ್ಲಿ ಸಮಾಂತರ ಚತುರ್ಭುಜವನ್ನು ತಯಾರಿಸುವ ಬಗೆ ಬಹುಮೋಜಿನದು ಹಾಗೂ ಮಾಡಲು ಬಹು ಸುಲಭ. ಇದಕ್ಕಾಗಿ ಅನಿಯಮಿತ ಕಾಗದ ಹಾಗೂ ಒಂದು ಪೆನ್ನು ಸಾಕು. ಕಾಗದಕ್ಕೆ ಮಧ್ಯದಲ್ಲಿ ಮಡಿಕೆ ಹಾಕಿ ಪೆನ್ನಿಂದ ಈ ಮಡಿಕೆಯ ಮೇಲೆ ಗೆರೆ ಹೊಡೆಯಿರಿ. ಇದೇ ರೀತಿ ಇನ್ನೊಂದು ಬದಿಯಿಂದ ಮಡಿಕೆ ಹಾಕಿ ಈ ಮೊದಲಿನ ಗೆರೆಯನ್ನು ಈ ಮಡಿಕೆ ಛೇದಿಸಲಿ. ಈ ಮಡಿಕೆಯ ಮೇಲೆ ಕೂಡ ಗೆರೆ ಹೊಡೆಯಿರಿ. ಎರಡು ರೇಷೆಗಳು ಹಾಗೂ ಛೇದಿಸುವ ಬಿಂದುಗಳು ಈಗ ದೊರೆತವು. ಈ ಬಿಂದುವಿನಿಂದ ಸಮ ಅಂತರದ ಮೇಲೆ ಮಡಿಕೆ ಹಾಕಿ ಅವುಗಳ ಬಿಂದುಗಳನ್ನು ಗುರುತಿಸಿ. ಈ ಬಿಂದುಗಳು ಮಧ್ಯಬಿಂದುವಿನಿಂದ ಸಮ ಅಂತರದಲ್ಲಿ ಇರುವವು. ಇದೇ ರೀತಿಯಲ್ಲಿ ಎರಡನೇ ಗೆರೆಯ ಮೇಲೆ ಕೂಡ ಸಮ ಅಂತರದಲ್ಲಿರುವ ಬಿಂದುಗಳನ್ನು ಗುರುತಿಸಿ. ಈಗ ನಮಗೆ ನಾಲ್ಕು ಬಿಂದುಗಳು ಹಾಗೂ ಎರಡು ರೇಷೆಗಳು ದೊರೆತಿವೆ. ಈ ಹೊರಗಿನ ಬಿಂದುಗಳನ್ನು ಕಾಗದ ಮಡಿಚಿ ಜೋಡಿಸಿದಾಗ ಸಮಾಂತರ ಚತುರ್ಭುಜದ ಆಕೃತಿ ತಯಾರಾಗುವುದು. ಇದಕ್ಕೆ ನಾವು ABCD ಆಕೃತಿ ಎಂದು ಕರೆಯುವ. ಮೇಲಿನ ಮೇಲೆ ಮಡಿಕೆ ಹಾಕಿ ಅಲ್ಲಿ ಒಂದು ಗೆರೆಯನ್ನು ಹೊಡೆಯಿರಿ ಹಾಗೂ ಇದು ಈ ಆಕೃತಿಯ ನಾಲ್ಕನೇ ಭುಜ. ಇಲ್ಲಿಯೂ ಕೂಡ ಒಂದು ಗೆರೆಯನ್ನು ಹೊಡೆಯಿರಿ. ಈ ಆಕೃತಿ ಸಮಾಂತರವಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮಧ್ಯದಲ್ಲಿ ಮಡಿಸಿದಾಗ ಒಂದು ಕಾಟ್ಕೋನದಲ್ಲಿಯ ಕೊನೆಗಳನ್ನು ಭೇದಿಸಬೇಕು. ಇದು ಲಂಬರೇಷೆ. ಇವು ಕಾಟ್ಕೋನ್ ಆದದ್ದರಿಂದ ಇದು ಸಮಾಂತರ ಚತುಷ್ಪಜ ಆಕೃತಿ.